ಈ ದಿನಗಳ ಕ್ರಿಕೆಟ್ನಂತೆ ಆ ದಿನಗಳಲ್ಲಿ ಅಂದರೆ ಸುಮಾರು 60ರ ಹಾಗೂ 70ರ ದಶಕಗಳಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಅರ್ಥಾತ್ ಫೀಲ್ಡಿಂಗ್ ಅನ್ನ ಯಾರೂ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಅಂತಹ ಸಮಯದಲ್ಲಿ ಫೀಲ್ಡಿಂಗ್ ಅನ್ನೋದನ್ನ ಹಿಮಾಲಯದೆತ್ತರಕ್ಕೆ ಕೊಂಡೊಯ್ದವರೇ ನಮ್ಮೆಲ್ಲರ ನೆಚ್ಚಿನ ಬ್ರಿಜೇಶ್ ಪಟೇಲ್. ಕವರ್ಸ್ನಲ್ಲಿ ಬ್ರಿಜೇಶ್ ಪಟೇಲ್ ಫೀಲ್ಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಕಡೆಯಿಂದ ಚೆಂಡು ಬೌಂಡರಿಗೆ ಸುಳಿಯುವ ಸಾಧ್ಯತೆನೇ ಇರಲಿಲ್ಲ. ಫೀಲ್ಡಿಂಗ್ ಮಾಡ್ತಾ ಮಾಡ್ತಾನೆ 50 ರನ್ನುಗಳನ್ನು ಉಳಿಸಿಬಿಡ್ತಾ ಇದ್ದ ಬ್ರಿಜೇಶ್ ಪಟೇಲ್ ಏನೊಂದು ಸದ್ದು ಗದ್ದಲ ಇಲ್ಲದೇನೆ ಟೀಮಿನ ಗೆಲುವಿಗೆ ಕಾರಣವಾಗಿ ಬಿಡುತ್ತಿದ್ದರು. ಹಾಗಾಗಿ ಎಲ್ಲ ರೀತಿಯಲ್ಲೂ ಆತ ಕ್ಷೇತ್ರ ರಕ್ಷಣೆಯ ಸರದಾರನೇ ಹೌದು. ಮಿತ್ರರೇ, ನಮ್ಮ ಜೀವನದಲ್ಲೂ ಅಷ್ಟೇ. ಗಳಿಸೋದು ಅದೆಷ್ಟು ಮುಖ್ಯವೋ ಉಳಿಸೋದು ಕೂಡ ಅಷ್ಟೇ ಮುಖ್ಯ. ಕೆಲವೊಮ್ಮೆ ನಮ್ಮ ಅರಿವಿಗೆ ಬರದೆ ಅದೇ ನಮ್ಮ ಉಳಿವಿನ ಕಾರಣವೂ ಆಗಿಬಿಟ್ಟಿರುತ್ತೆ. ಗಳಿಸುವುದು ಎಷ್ಟು ತರವೋ ಉಳಿಸುವುದು ಅಷ್ಟೇ ತರವು. ಗಳಿಸುವುದು ಎಷ್ಟು ತರವೋ ಉಳಿಸುವುದು ಅಷ್ಟೇ ತರವು. ಉಳಿಸಿಬಿಡಲು ನೀ ಮೊದಲೇ ಗಳಿಸಿದಂತೆ ಆಮೇಲೆ. ಉಳಿಸಿಬಿಡಲು ನೀ ಮೊದಲೇ ಗಳಿಸಿದಂತೆ ಆಮೇಲೆ. ಎದುರಾಳಿ ಹೊಡೆದ ಚೆಂಡು ಬದಿಯಲ್ಲಿ ಹಾರಿ ಬಂದು. ಎದುರಾಳಿ ಹೊಡೆದ ಚೆಂಡು ಬದಿಯಲ್ಲಿ ಹಾರಿ ಬಂದು. ನಿನ್ನ ದಾಟುವ ಮುನ್ನ ನೀನದ ಹಿಡಿದರೆ ಚೆನ್ನ. ನಿನ್ನ ದಾಟುವ ಮುನ್ನ ನೀನದ ಹಿಡಿದರೆ ಚೆನ್ನ. ತಡೆವ ಒಂದೊಂದು ರನ್ನು ನೀ ಸಿಡಿಸಿದಂತೆ ಆರನ್ನು. ತಡೆವ ಒಂದೊಂದು ರನ್ನು ನೀ ಸಿಡಿಸಿದಂತೆ ಆರನ್ನು. ಸರಳ ದಾರಿಯೊಳಗಾಗ ನೀ ಗುರಿಯ ಸೇರುವೆಯೋ ಬೇಗ. ಗಳಿಸುವುದು ಎಷ್ಟು ತರವೋ ಉಳಿಸುವುದು ಅಷ್ಟೇ ತರವು. ಗಳಿಸುವುದು ಎಷ್ಟು ತರವೋ ಉಳಿಸುವುದು ಅಷ್ಟೇ ತರವು. ಬಳಸಿದನೆಲ್ಲ ಸೋಲು ಎಂಬುವುದೇ ಇಲ್ಲ. ಕಲಿತು ಬಳಸಿದನೆಲ್ಲ ಸೋಲು ಎಂಬುವುದೇ ಇಲ್ಲ. ರನ್ನಿನಂತೆ ನೀರನ್ನು ನಾಡಿನಂತೆ ಕಾಡನ್ನು. ರನ್ನಿನಂತೆ ನೀರನ್ನು ನಾಡಿನಂತೆ ಕಾಡನ್ನು.
ಅಳಿಸುವುದು ಎಷ್ಟು ತರವೋ ಉಳಿಸುವುದು ಅಷ್ಟೇ ತರವು. ಗಳಿಸುವುದು ಎಷ್ಟು ತರವೋ ಉಳಿಸುವುದು ಅಷ್ಟೇ ತರವು. ಉಳಿಸಿ ಬಿಡಲು ನೀ ಮೊದಲೇ ಗಳಿಸಿದಂತೆ ಆಮೇಲೆ. ಉಳಿಸಿ ಬಿಡಲು ನೀ ಮೊದಲೇ ಗಳಿಸಿದಂತೆ ಆಮೇಲೆ.